ವಿರೋಧ ಪಕ್ಷಗಳು ಅಧಿವೇಶನವನ್ನ ಸರಿ ದಾರಿಯತ್ತ ನಡೆಯಲು ಬಿಡದ ವಿನಾಕಾರಣ ರಾಜಕಾರಣ ನಡೆಸುತ್ತಿವೆ ಎಂದು ಸಂಸದ ಬಿವ ರಾಘವೇಂದ್ರ ಆರೋಪಿಸಿದರು ಎಸ್ ಸರ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸದನದಲ್ಲಿ ಒಂದು ದೇಶ ಒಂದು ಚುನಾವಣೆ ಮತ್ತು ಬಜೆಟ್ ಪೂರಕವಾದ ಮಹತ್ವ ವಿಚಾರಗಳ ಚರ್ಚೆ ನಡೆಸಲು ಅವಕಾಶ ಕೊಡದೆ ವಿಪಕ್ಷಗಳು ಕ್ಷುಲ್ಲಕ ರಾಜಕೀಯದಲ್ಲಿ ತೊಡಗಿವೆ ಎಂದರು ಇದು ಕಾಂಗ್ರೆಸ್ ಪಕ್ಷಕ್ಕೆ ಶೋಭೆ ತರುವುದಿಲ್ಲ ಆ ಪಕ್ಷದಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನಂತಹ ಹಿರಿಯರಿದ್ದು ಈ ರೀತಿ ನಡೆದುಕೊಳ್ಳುವುದು ವಿಷಾದನೀಯ ಎಂದರು ಸ್ಪೀಕರ್ ನೇತೃತ್ವದ ಕಲಾಪ ವ್ಯವಹಾರಿಕ ಸಲಹಾ ಸಮಿತಿ ಸಭೆಯಲ್ಲಿ ಒಂದು ದೇಶ ಒಂದು ಚುನಾವಣೆ ವಿಷಯ ಕುರಿತು ಚರ್ಚೆಗೆ ವಿಪಕ್ಷಗಳ ಮುಖಂಡರು ಒಪ್ಪಿಕೊಂಡಿದ್ದರು ಆದರೆ ಸದನದಲ್ಲಿ ಭದ್ರಾವತಿ ಶಾಸಕರ ಅಮಾನತು ಕುರಿತ ವಿಷಯಕ್ಕೆ ಬೆಂಬಲವಾಗಿ ನಿಂತು ಕಲಾಪಕ್ಕೆ ಅಡ್ಡಿಪಡಿಸಿದ್ದು ಸಿದ್ದರಾಮಯ್ಯರಂತಹ ಹಿರಿಯ ನಾಯಕರು ಸಭಾಪತಿಗಳ ತೀರ್ಮಾನವನ್ನು ಅಧಿಕರಿಸಿ ಮಾರ್ಷಲ್ಗಳಿಗೆ ಅವಮಾನ ಮಾಡುವ ಮೂಲಕ ಸಭಾಪತಿಗಳ ಆದೇಶದ ವಿರುದ್ಧ ನಡೆದುಕೊಂಡಿದ್ದಾರೆ ಎಂದರು ಇನ್ನ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಡಿಟಿ ಮೇಘರಾಜ್ ಕಡ ಅಧ್ಯಕ್ಷ ಪವಿತ್ರರಾಮಯ್ಯ ಸುಡ ಅಧ್ಯಕ್ಷ ಜ್ಯೋತಿ ಪ್ರಕಾಶ್ ಹಿರಿಯ ಮುಖಂಡ ಎಂಬಿ ಭಾನುಪ್ರಕಾಶ್ ಆರ್ಯವೈಶ್ಯ ನಿಗಮದ ಅಧ್ಯಕ್ಷ ಡಿಎಸ್ ಅರುಣ್ ಶಿವರಾಜು ಕೆವಿ ಅಣ್ಣಪ್ಪ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಇವತ್ತಿನ ಸುದ್ದಿಗೋಷ್ಠಿಗೆ ಆಗಮಿಸಿದಂತ ನಮ್ಮ ಪಕ್ಷದ ಮತ್ತು ನಮ್ಮ ಎಲ್ಲ ಗೌರವಿತ ಚುನಾಯಿತ ಪ್ರತಿನಿಧಿಗಳೇ ಮತ್ತು ವಿಶೇಷವಾಗಿ ಒಂದು ಗಂಟೆ ಕೆಳಗೆ ಈ ಪತ್ರಿಕಾ ಗೋಷ್ಠಿಗೆ ಆಗಮಿಸಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಂಡಾಗ ಬಂದಂತ ಎಲ್ಲ ನನ್ನ ಆತ್ಮೀಯ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಈಗಾಗಲೇ ವಿಧಾನಸಭಾ ಅಧಿವೇಶನ ಶುರುವಾಗಿ ಈಗಾಗಲೇ ಮೂರನೇ ದಿನಕ್ಕೆ ನಾವು ರಾಜ್ಯ ಸರ್ಕಾರ ಈಗಾಗಲೇ ಅಧಿವೇಶನವನ್ನು ನಡೆಸ್ತಾ ಇದೆ ನಮಗೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಇದೇ ವಿಧಾನಸಭಾ ಅಧಿವೇಶನದಲ್ಲಿ ಗೌರವಾನ್ವಿತ ಸಭಾಪತಿಗಳ ಒಂದು ನೇತೃತ್ವದಲ್ಲಿ ಬಿಸಿನೆಸ್ ಅಡ್ವೈಸರಿ ಕಮಿಟಿ ಮೀಟಿಂಗ್ ಆದಾಗ ಸರ್ವ ಪಕ್ಷಗಳು ಮುಖಂಡರುಗಳು ಎಲ್ಲ ಒಟ್ಟಾಗಿ ಸೇರಿ ಈ ಪ್ರಪಂಚದ ಬೃಹತ್ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇರುವಂತ ಭಾರತ ದೇಶದಲ್ಲಿ ಒಂದು ದೇಶ ಒಂದು ಚುನಾವಣೆ ಈ ಚುನಾವಣೆಗೋಸ್ಕರ ಅನೇಕ ಖರ್ಚು ವೆಚ್ಚಗಳು ಆಗ್ತಾ ಇದೆ ವರ್ಷ ಪೂರ್ತಿ ಒಂದಲ್ಲ ಒಂದು ರೀತಿಯಲ್ಲಿ ಚುನಾವಣೆಗಳನ್ನು ಎದುರಿಸಬೇಕಾಗುತ್ತೆ ಒಟ್ಟಾಗಿ ಒಂದು ದೇಶಕ್ಕೆ ಒಂದು ಚುನಾವಣೆ ಅಂತ ಹೇಳಿ ಒಂದು ಸಂಕಲ್ಪನ ಇಟ್ಕೊಂಡು ಅದರಲ್ಲಿ ಚರ್ಚೆಯನ್ನು ಮಾಡಬೇಕು ಅಂತ ಹೇಳಿ ಅವರೆಲ್ಲರೂ ಕೂಡ ಒಪ್ಪಿಕೊಂಡು ಎಲ್ಲ ವಿರೋಧ ಪಕ್ಷದ ನಾಯಕರು ಕೂಡ ಅದರಲ್ಲಿದ್ದರು ಇನ್ಕ್ಲೂಡಿಂಗ್ ವಿರೋಧ ಪಕ್ಷದ ನಾಯಕರು ಕೂಡ ಸೇರಿ 19ಕ್ಕಿಂತ ಹೆಚ್ಚಿನ ಮುಖಂಡರುಗಳು ಈ ಚರ್ಚೆಯಲ್ಲಿ ನಮಗೆ ಮಾತಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತಲೂ ಕೂಡ ಸಮಯ ದಿನಾಂಕ ಎಲ್ಲದೂ ಕೂಡ ನಿಗದಿಯಾಗಿತ್ತು ತಮಗೆ ಗೊತ್ತಿದೆ ಹಿಂದೆ ಇದೇ ಕಾಂಗ್ರೆಸ್ನ ನಾಯಕರು ಈ ದೇಶಕ್ಕೆ ಎಮರ್ಜೆನ್ಸಿಯನ್ನು ತುರ್ತು ಪರಿಸ್ಥಿತಿಯನ್ನು ಒತ್ತಾಯಪೂರ್ವಕವಾಗಿ ಹಾಕುವಂಥ ಸಂದರ್ಭದಲ್ಲಿ ಯಾವುದೇ ಒಂದು ಸಂವಿಧಾನಬದ್ಧವಾದಂಥ ಚರ್ಚೆಗಳು ಕೂಡ ಇಲ್ಲದೆ ಈ ದೇಶದ ಜನರ ಮೇಲೆ ಹೇರಿದ್ದು ನಮಗೆಲ್ಲರೂ ಕೂಡ ಗೊತ್ತಂಥ ವಿಚಾರ ಆದರೆ ಇವತ್ತು ಬಿಜೆಪಿ ಸರ್ಕಾರ ಕೇಂದ್ರ ಮತ್ತು ರಾಜ್ಯದಲ್ಲಿ ಒಂದು ಸಂವಿಧಾನಬದ್ಧವಾದಂಥ ಒಂದು ಚೌಕಟ್ಟಿನಲ್ಲಿ ಯಾವುದೇ ವಿಚಾರಗಳನ್ನು ಕೂಡ ಚರ್ಚೆ ಮಾಡಿ ಬಹುಮತದಿಂದ ಮೊನ್ನೆ ಫೆಬ್ರವರಿ 27-28 ವಿಶೇಷವಾಗಿ ಒಂದು ಕ್ರೀಡಾ ಕಾರ್ಯಕ್ರಮ ನಮ್ಮ ಭದ್ರಾವತಿಯಲ್ಲಿ ಆ ಒಂದು ಕ್ರೀಡಾ ಕಾರ್ಯಕ್ರಮದಲ್ಲಿ
ನಡೆದಂಥ ಘಟನೆ ಭದ್ರಾವತಿಯಲ್ಲಿ ಕನಕ ಮಂಟಪದಲ್ಲಿ ಬಿ ವೈ ಕೆ ಸ್ಪೋರ್ಟ್ಸ್ ಅಂಥೇಳಿ ಭದ್ರಾವತಿ ಯೂತ್ ಕಬಡ್ಡಿ ಸ್ಪೋರ್ಟ್ಸ್ ಯೂನಿಯನ್ ಅಂತ ಮಾಡಿಕೊಂಡು ಆಯೋಜಕರ ಒಂದು ನೇತೃತ್ವದಲ್ಲಿ ಕ್ರೀಡೆ ನಡೆದಿದ್ದು ನಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಆದರೆ ಆ ಕ್ರೀಡೆಯಲ್ಲಿ ಒಂದು ಕ್ರೀಡಾ ಮನೋಭಾವದಿಂದ ಸ್ವೀಕಾರ ಮಾಡೋದು ಬಿಟ್ಟು ಸುಮಾರು 8 ಟೀಮ್ಗಿಂತ ಹೆಚ್ಚಿನ ಟೀಮ್ಗಳು ಭಾಗವಹಿಸಿದ್ರು. ಅಲ್ಲಿ ಉದ್ದೇಶಪೂರ್ವಕವಾಗಿ ಅಲ್ಲಿ ಭಾಗವಹಿಸಿದಂಥ ನಮ್ಮ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳು ನಕುಲ್ ಅಂತೇಳಿ, ನಮ್ಮ ಜಿಲ್ಲೆಯ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಸನ್ಮಾನ್ಯ ಧರ್ಮಪ್ರಸಾದ್ ಇರ್ಬೋದು, ನಮ್ಮ ಪಕ್ಷದ ಅಧ್ಯಕ್ಷರು ಪ್ರಭಾಕರ್ ಇರ್ಬೋದು, ಮತ್ತು ಹಿಂದಿನ ಅಧ್ಯಕ್ಷರು ಮಂಗೋಟ ರುದ್ರೇಶ್ ಅಂತ ಒಬ್ಬ ಗೌರವಂತ ಲಾಯರ್ ಆಗಿ ಸರ್ವಿಸನ್ನು ಮಾಡ್ತಾ ಇದ್ದಾರೆ, ನಮ್ಮ ಬಜರಂಗ ದಳದ ಧನುಷ್, ಅಲ್ಲಿಯ ಗೌರವಂತ ಶಾಸಕರು ಪ್ರೈಸ್ ಡಿಸ್ಟ್ರಿಬ್ಯೂಷನ್ಗಿಂತ ಬರ್ತಾರೆ. ಸಹಜ ಗೆದ್ದಂಥ ಖುಷಿಯಲ್ಲಿ ಜೈ ಶ್ರೀರಾಮ್ ಅಂತಾಗಲಿ ಭಾರತ್ ಮಾತೆಗೆ ಜೈ ಅಂಥೇಳಿ ನಾವು ಇಲ್ಲಿ ಘೋಷಣೆ ಹಾಕ್ತೇವೆ, ಏನು ಪಾಕಿಸ್ತಾನ ಘೋಷಣೆ ಹಾಕ್ಲಿಕ್ಕಾಗತ್ತ? ಆರತಿ ಅಂತ ಒಂದು ಸಂತೋಷದ ಒಂದು ಘೋಷಣೆಯನ್ನು ಹಾಕಿದಾಗ, ಈಗಾಗಲೇ ನಿಮಗೆ ವಿಡಿಯೋ ಚಿತ್ರಗಳಲ್ಲಿ ಸಾಕಷ್ಟು ಕ್ಯಾಪ್ಚರ್ ಆಗಿದೆ, ನೀವು ನೋಡಿಬೇಕಾದ್ರೆ ಅದರಲ್ಲಿ ಉದ್ದೇಶಪೂರ್ವಕವಾಗಿ ಶಾಸಕರಿರ್ಬೋದು ಅವರ ಹಿಂದೆ ಹಿಂಬಾಲಕರಿರ್ಬೋದು ಯಾವ್ಯಾವ ರೀತಿಯಂಥ ಪ್ರಚೋದನೆಗಳನ್ನು ಮಾಡಿದ್ದಾರೆ ಅಂಥೇಳಿ. ಸೊ ಕಾನೂನು ಪ್ರಕಾರ ನಮ್ಮ ಪೊಲೀಸ್ ಇಲಾಖೆ ಅವರ ಒಂದು ಕರ್ತವ್ಯವನ್ನು ಅವ್ರು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅನವಶ್ಯಕವಾಗಿ ನಮ್ಮ ಗೌರವಂತ ಜಿಲ್ಲಾ ಉಸ್ತುವಾರಿ ಸಚಿವರ ಹೆಸರನ್ನು ಮತ್ತು ನಮ್ಮ ಹೆಸರನ್ನು ವಿರೋಧ ಪಕ್ಷದ ನಾಯಕರು ಮೆನ್ಷನ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ಇವತ್ತು ಪತ್ರಿಕಾಗೋಷ್ಠಿ ಮುಖಾಂತರ ತಮ್ಮ ಮುಖಾಂತರ ಸತ್ಯವನ್ನು ಈ ನಾಡಿನ ಜನರಿಗೆ ತಿಳಿಸ್ಬೇಕಾದ್ರೆ ನನ್ನ ಕರ್ತವ್ಯ ಅಂತೇಳಿ ನಾನು ಪತ್ರಿಕಾಗೋಷ್ಠಿಯನ್ನು ನಾನು ಕರೆದಿದ್ದೀನಿ.